ಯಾರು ಸಿಗುತ್ತೆ, ಖಂಡಿತ ಸಿಗುತ್ತೆ, ಬಿಡ್ಬೇಡ, ಸಿಕ್ತು ನೋಡು, ನೋಡ್ತೀಯ ಸಿಕ್ತು, ತಗೋ ತಗೋ ಬೇಗ ತಗೋ, ಹುಡ್ಕು ಇನ್ನೂ ತುಂಬ ಸಿಗುತ್ತೆ, ಹುಡ್ಕು ಹುಡ್ಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈಥಿಲಿ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಏನಿದು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಜುಲೈ ಆಗಸ್ಟ್ ತಿಂಗಳು ಬಂತು ಅಂದರೆ ಮಳೆಗಾಲ ಶುರುವಾಗಿರುತ್ತೆ. ನಮ್ಮ ಮಲ್ನಾಡುಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಮತ್ತು ಸಂಜೆ 1-5 ಗಂಟೆ ಅಷ್ಟೊತ್ತಿಗೆ ಜನ ಇದೇ ರೀತಿ ಪಿಸು ಪಿಸು ಗುಸು ಗುಸು ಅಂತಲೇ ಮಾತಾಡೋದು. ಅದೇನು ಅಂತ ನೋಡ್ಕೊಂಬೋಣ, ಬನ್ನಿ. ಈ ಮಳೆಗಾಲದಲ್ಲಿ ರಾತ್ರಿ ಹೊತ್ತಂತೂ ಮಳೆ ನಿಲ್ಲದೇ ಇಲ್ಲ, ಆ ಥರ ಗುಡುಗು ಸಿಡ್ಲು ಮಳೆ ಬರ್ತಾನೆ ಇರುತ್ತೆ. ಆ ಥರ ಏನಾದ್ರು ಬಂದಿತ್ತು ಅಂತಂದರೆ ಬೆಳಗ್ಗೆ ದಿನ ನಾವೆಲ್ಲ ಈ ಹಡ್ಡೆ ಅಥವಾ ಹಾಡಿಯ ಅಂತಾರಲ್ಲ ಅಲ್ಲಿಗೆ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗೋ ದಿನಕ್ಕೂ ತಾ ನೋಡಿ ಈ ಥರ ಮಶ್ರೂಮ್ಗಳನ್ನ ತರೋದಕ್ಕೆ, ನ್ಯಾಚುರಲಾಗಿ ಬೆಳೆದಿರುತ್ತೆ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ. ನಮ್ಗೆ ಇದೊಂದು ಸೀಸನು, ಮಳೆಗಾಲ ಅಂತ ಅಂದ್ಬಿಟ್ರೆ ಒಂದು ಏಡಿ ಅಥವಾ ಮೀನು ಹತ್ತು ಬರುವಂಥದ್ದು ಅಥವಾ ಕಡಲೆ ಅಥವಾ ಈ ಮಶ್ರೂಮ್ಗಳು, ಇದು ಬೇರೆ ಟೈಮ್ನಲ್ಲಿ ನಿಮಗೆ ಸಿಗೋಲ್ಲ, ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ. ಬಟ್ ಇದು ಕೊಡುವಂಥ ಮಜಾ ಆಗಲಿ, ಇದು ಕೊಡುವಂಥ ಟೇಸ್ಟ್ ಆಗಲಿ, ಆ ಖುಷಿ, ಆ ಮಳೆಗಾಲದಲ್ಲಿ ಆ ಮರದ ಮಧ್ಯೆ ಓಡಾಡಿಕೊಂಡು ನೀವು ಆ ಮಶ್ರೂಮ್ಗಳನ್ನು ತಗೊಳ್ಳೋದು, ಅದೊಂಥರ ತಣ್ಣ ಗಾಳಿ ಇರುತ್ತೆ, ಅದು ಫೀಲ್ ಮಾಡಿದವರಿಗೆ ಗೊತ್ತು. ಈ ಬೈ ಒನ್ ಗೆಟ್ ಒನ್ ಥರ ಮಶ್ರೂಮ್ ಸಿಕ್ತು ಅಂದರೆ ಅದ್ರ ಜೊತೆಗೆ ಸೊಳ್ಳೆಗಳು, ಲೀಚು, ಸಣ್ಣ ಪುಟ್ಟ ಹಾವುಗಳೆಲ್ಲ ಓಡಾಡ್ತಾ ಇರುತ್ತೆ. ಸೊ ಅದನ್ನು ಲೆಕ್ಕಿಸದೆ ನಾವು ಇವತ್ತು ಮಶ್ರೂಮ್ನ ತೊಗೊಂಡು ಹೋಗಲೇಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ನೋಡಿ, ಆಲ್ರೆಡಿ 3 ಸಿಗ್ತಾ ಇದೆ, ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ. ಇದು ಹೆಂಗೆ ಅಂತಂದರೆ ಒಂದು ಸತಿ ಮಶ್ರೂಮ್ ಒಂದು ಕಡೆ ಈ ಅಣಬೆ ನಿಮ್ಗೆ ಕಾಣಿಸ್ಬಿಡ್ತು ಅಂದರೆ ಅದ್ರ ಸುತ್ತಮುತ್ತಲೇ ಇರುತ್ತೆ ಈ ಎಲೆಗಳು, ಒಣಗಿರೋ ಎಲೆಗಳೆಲ್ಲ ಕವರ್ ಆಗಿರುತ್ತೆ. ನಾವು ಈ ಕಡ್ಡಿ ತೊಗೊಂಡು ಇದನ್ನು ಎಲೆಗಳನ್ನೆಲ್ಲ ನಿಧಾನಕ್ಕೆ ದೂಗ್ತಾ 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 ಬರ್ತೀವಿ, ಅಂದರೆ ತಳ್ತಾ ಬರ್ತೀವಿ. ಆಮೇಲೆ ನ್ಯಾಚುರಲಾಗಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಥರದ ಮಶ್ರೂಮ್ನ ನಾವು ತಿನ್ನೋದಕ್ಕೆ ಆಗಲ್ಲ, ಕೆಲವು ವಿಷದ ಮಶ್ರೂಮ್ಗಳಿರುತ್ತೆ, ಹಾಗಾಗಿ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ, ಈ ರೆಡ್ ಕಲರ್ದು ಈ ಮಶ್ರೂಮು, ಇದು ಒಳ್ಳೆ ಮಶ್ರೂಮ್. ಅಂದರೆ ನಾವು ಪ್ರತಿ ಮಳೆಗಾಲದಲ್ಲಿ ಈ ಮಶ್ರೂಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಇದು ಸಿಕ್ತು ಅಂತಂದರೆ ಬುಟ್ಟಿ ಬುಟ್ಟಿಗಟ್ಟಲೆ ಸಿಗುತ್ತೆ, ತುಂಬ ಕ್ಲೀನ್ ಮಾಡೋದೇ ಇರೋದು, ಬಟ್ ಅಡುಗೆ ಆದಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ, ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಶ್ರೂಮ್ ಸಿಕ್ತು ಅಂದ್ಬಿಟ್ಟು ಪೂರ್ತಿ ಅರಳಿರುತ್ತಲ್ವ, ಆ ಥರ ಮಶ್ರೂಮ್ನ ನಾವು ತೊಗೊಳೋಕ್ಕಾಗಲ್ಲ. ಅಥವಾ ಪೂರ್ತಿ ಅದು ಅರಳಿಬಿಟ್ಟಿದ್ರೆ ಅದರಲ್ಲಿ ಹುಳುಗಳಿರುತ್ತೆ. ಸೊ ಆದಷ್ಟು ನಾವು ಮೊಗ್ಗು ಅಥವಾ ಮೀಡಿಯಮಾಗಿ ಅರಳಿರೋ ಅಂಥ ಮಶ್ರೂಮ್ಗಳನ್ನು ಮಾತ್ರ ತೊಗೊಳೋಕ್ಕಾಗೋದು. ನಾನು ನೋಡಿದ ಹಾಗೆ ಯೂಶಲಿ ಬೆಳಗ್ಗೆ ಹೊತ್ತು 1-5 ರಿಂದ 6 ಗಂಟೆ ಈ ಟೈಮ್ನಲ್ಲಿ ಮಶ್ರೂಮ್ ತೊಗೊಳಕ್ಕೆ ಅಂತ ಜನ ಬರ್ತಾರೆ, ಇಲ್ಲ ಅಂತಂದರೆ ಸಂಜೆ. ಯಾಕಂದರೆ ಮಧ್ಯಾಹ್ನ ಏನಾದ್ರು ಜೋರು ಮಳೆ ಬಂದು ಏನಾದ್ರು ಗುಡುಗು ಸಿಡ್ಲು ಈ ಥರ ಏನಾದ್ರು ಬಂದಿತ್ತು ಅಂತಂದರೆ ಸಂಜೆ ಅಷ್ಟೊತ್ತಿಗೆ ಈ ಥರ ಮಶ್ರೂಮ್ಗಳು ಎದ್ದಿರುತ್ತೆ. ನಾವು ಅದೇ ನಾವೇನೋ ಸಂಜೆ ಹೋಗಿಲ್ಲ ಅಂತಂದರೆ ಬೆಳಗ್ಗೆ ಮತ್ತೆ ನಾವು ಮಶ್ರೂಮ್ ಏನಾದ್ರು ತೊಗೊಳಕ್ಕೆ ಅಂತ ಹೋದ್ವಿ ಅಂತಂದರೆ ಆ ಸಂಜೆ ಅರಳಿರೋದೆಲ್ಲ ಅದು ಅಲ್ಲೇ ಒಂಥರ ಜಾಸ್ತಿ ಅರಳಿ ಅದು ಒಂಥರ ಅಜ್ಜಿಯಾಗಿ ಅದು ಬಿದ್ದೋಗ್ಬಿಟ್ಟಿರುತ್ತೆ, ಅದೇನು ಯೂಸಿಗೆ ಬರೋದಿಲ್ಲ. ಅದಕ್ಕೆ ನಾವು ಸಂಜೆ 1 ರೌಂಡು ಬೆಳಗ್ಗೆ 1 ರೌಂಡು ಒಂದು ಸತಿ ಬೀಟ್ ಹೊಡೆದು ಬರ್ತೀವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಮಶ್ರೂಮೇ, ಬಟ್ ಇದು ಮರದ ಮೇಲೆ ಬೆಳೆದಿರುತ್ತೆ. ಇದು ಮರಕ್ಕೆ ಸಂಬಂಧಪಟ್ಟಿರೋ ಮಶ್ರೂಮ್ ಇರ್ಬೋದು, ನಾವು ತಿನ್ನೋವಂಥ ಮಶ್ರೂಮ್ ಅಲ್ಲ ಇದು. ಸೊ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ಹಾಗಾಗಿ ಅದನ್ನು ತೊಗೊಂಡ್ವಿ. ಈ ಮಳೆಗಾಲದಲ್ಲಿ ಈ ಥರ ಮಶ್ರೂಮ್ ತೊಗೊಂಡು ಅಡುಗೆ ಮಾಡ್ಕೊಂಡು ತಿಂದು ಎಷ್ಟು ಖುಷಿ ಸಿಗುತ್ತೋ ಅದಕ್ಕಿಂತ ಡಬಲ್ ಖುಷಿ ಏನು ಗೊತ್ತಾ, ಈ ರಜಕ್ಕೆಲ್ಲ ಊರಿಗೆ ನಾವು ಕಾಲೇಜು ಎಲ್ಲ ಮುಗಿಸ್ಕೊಂಡು ನಾವು ಬಂದಿರ್ತೀವಲ್ವ, ಆ ಟೈಮ್ನಲ್ಲಿ ಈ ಮಳೆಗಾಲ ಎಂಟರ್ ಆಗ್ತಾ ಇದ್ದಾಗ ಈ ಥರ ಮಶ್ರೂಮ್ಗಳು ಬಂದಾಗ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿರ್ತೀವಿ ಊರಲ್ಲಿ. ಸೊ ಎಲ್ಲರೂ ಸೇರಿಕೊಂಡು ಈ ಥರ ಮಶ್ರೂಮ್ ಹಂಟಿಂಗ್ ಮಾಡೋಕ್ಕೆ ಅಂತ ಬರ್ತೀವಿ. ಎಲ್ಲರ ಕೈಯಲ್ಲೂ ಒಂದೊಂದು ಕವರ್ ಇರುತ್ತೆ ಅಥವಾ ಒಂದೊಂದು ಬುಟ್ಟಿ ಇರುತ್ತೆ. ಸೊ ನಾನು ಎಷ್ಟು ಕಲೆಕ್ಟ್ ಮಾಡಿದೆ, ನೀನೆಷ್ಟು ಕಲೆಕ್ಟ್ ಮಾಡಿದೆ ಅನ್ನೋ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಕೆಲವರು ನಮಗೆ ಹೇಳ್ದೇ ಅವರು ಹೋಗ್ಬಿಡ್ತಾರೆ ಮಶ್ರೂಮ್ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ. ಅದ್ರಲ್ಲಿ ಏನೋ ಒಂಥರ ಖುಷಿ, ನಾನು ಇಷ್ಟು ಕಲೆಕ್ಟ್ ಮಾಡಿದೆ, ನೀನು ಇಷ್ಟು ಕಲೆಕ್ಟ್ ಮಾಡಿದೆ ಅನ್ನೋ ಥರ ಸದ್ಯಕ್ಕೆ ನಮಗೆ ಸಿಕ್ಕಿದೆ. ಆದರೆ ನಮ್ದು ಇನ್ನೊಂದು ಗ್ಯಾಂಗ್ ಇದೆ, ಅವರು ಬೇರೆ ಕಡೆ ಹೋಗಿದ್ದಾರೆ, ಅವರು ಬರೋವಂಥ ಟೈಮ್ ಆಯಿತು. ಸೊ ಅವರು ಎಷ್ಟು ತೊಗೊಂಬಂದಿದ್ದಾರೆ, ಒಟ್ಟಿಗೆ ಎಷ್ಟು ಸಿಕ್ಕಿದೆ ನಮಗೆ ಮಶ್ರೂಮ್ ಅಂತ ಅವ್ರು ಬಂದಮೇಲೆ ನಮಗೆ ಗೊತ್ತಾಗೋದು. ಸೊ ಇದು ಇಷ್ಟು ತುಂಬ ಸಿಕ್ಬಿಡ್ತು ಅಂತಂದರೆ ಕ್ಲೀನ್ ಮಾಡೋದಕ್ಕೆ ಮಾಡಿ ಮಾಡಿ ಮಾಡಿದರೆ ಅದು ಬೇಜಾರಾಗ್ಬಿಡುತ್ತೆ, ಅಷ್ಟು ಮಶ್ರೂಮ್ಗಳು ಸಿಕ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಸಿಕ್ಕುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲು ಕಾಲೇಜಲ್ಲೆಲ್ಲ ರಜೆ ಕೊಟ್ಟಾಗ ಅದು ಎಸ್ಪೆಷಲಿ ಈ ಮಳೆಗಾಲದ ಸೀಸನಲ್ಲಿ ನಮಗೂ ಒಂಥರ ಇದು ಹೊಸದು ಖುಷಿ ಕೊಡ್ತಾ ಇತ್ತು ಈ ಥರ ಎಲ್ಲ ಓಡಾಡೋದಕ್ಕೆ. ಯಾಕಂದರೆ ನಮ್ಗೆ ಸಿಟಿಗಳಲ್ಲಿ ಈ ಥರ ಎಲ್ಲ ಹಡ್ಡೆ ಎಲ್ಲ ಸಿಗೋದಿಲ್ಲ, ಈ ಥರ ಎಲ್ಲ ಓಡಾಡೋಕ್ಕೆ ಅಷ್ಟು ಸಿಗೋಲ್ಲ. ಸೊ ಊರಿಗೆ ಬಂದ್ವಿ ಅಂತಂದರೆ ನಮ್ಗೆ ಇದೇ ಖುಷಿ.
ಯಾರಾದರೂ ಮನೆಯಲ್ಲಿ ದೊಡ್ಡವರು ಒಬ್ಬರು ನಮಗೆ ಮೆಂಟರಾಗಿ ಬರ್ತಿದ್ರು, ಅವ್ರು ನಮ್ಗೆ ಹೇಳೋರು ಈ ಮಶ್ರೂಮ್ ಇದು ತಿನ್ನೋದಂಥದ್ದಲ್ಲ, ಇದು ಈ ಮಶ್ರೂಮ್ ತಿನ್ಬೋದು, ಇದನ್ನು ತಗೊಳ್ಳಿ ಅಂತೆಲ್ಲ ಗೈಡೆನ್ಸ್ ಕೊಡೋರು. ಹಾಗೆ ನಾವು ಸಣ್ಣ ಮಕ್ಕಳು ಹೋಗಿದ್ದಾಗ ನಾವೇನಾದ್ರು ಗಲಾಟೆ ಮಾಡಿಕೊಂಡು ಜೋರಾಗಿ ಮಾತಾಡಿಕೊಂಡು ನಗಾಡ್ಕೊಂಡು ಏನಾದ್ರು ಬರ್ತಾ ಇದ್ವಿ ಅಂತಂದರೆ ಅವ್ರು ಬೈಯೋರು, ಏ ಶಬ್ದ ಮಾಡಬೇಡ, ಬೇರೆಯವ್ರ ಕಡೆಯವರು ಪಕ್ಕದ ಹಡ್ಡೆನಲ್ಲಿದ್ದಾರೆ, ಇಲ್ಲಿ ಜಾಸ್ತಿ ಮಶ್ರೂಮ್ ಇದೆ, ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಮಶ್ರೂಮ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರು ಇಲ್ಲಿ ಬಂದ್ಬಿಡ್ತಾರೆ, ನಮಗೆ ಸಿಗಲ್ಲ, ಸೈಲೆಂಟಾಗಿರು, ಈ ಥರ ಎಲ್ಲ ಹೇಳೋರು. ಸೊ ಈಗಲೂ ಕೂಡ ನೀವು ಮಶ್ರೂಮ್ ಏನಾದರೂ ಪಿಕ್ ಮಾಡೋಕ್ಕೆ ಅಂತ ಯಾರು ಹೋದರೆ ತುಂಬ ಸೈಲೆಂಟಾಗಿ ಹೋಗಿ ತೊಗೊಂಡು ಬರ್ತಾರೆ, ಯಾಕಂದರೆ ಬೇರೆಯವ್ರು ಕೇಳಿಸ್ಕೊಂಡ್ಬಿಟ್ರೆ ಎಲ್ಲಿ ಬಂದುಬಿಟ್ಟು ಮಶ್ರೂಮೆಲ್ಲ ತೊಗೊಂಡೋಗ್ಬಿಡ್ತಾರೆ, ಫಾಸ್ಟ್ ಫಾಸ್ಟಾಗಿ ಅವರೇ ಪಿಕ್ ಮಾಡಿಬಿಡ್ತಾರೆ, ನಮಗೆ ಸಿಗೋದಿಲ್ಲ ಅನ್ನೋಕ್ಕೋಸ್ಕರ. ನಮ್ಮ ಮಶ್ರೂಮ್ ಹುಡುಕ್ತಾ ಹುಡುಕ್ತಾ ನಮಗೆ ಈ ಸೆಂಟಿಪೀಡೆ ಜಾಸ್ತಿ ಸಿಗ್ತಾ ಇದೆ, ನೂರು ಕಾಲಿನ ಸರದಾರ ಅಂತಲೂ ಹೇಳ್ತಾರೆ ಇದಕ್ಕೆ. ಈ ಥರದ್ದೆಲ್ಲ ಕಾಮನ್ನಾಗಿ ಕಾಣಿಸ್ತಾ ಇರುತ್ತೆ ನನಗೆ, ಇದಕ್ಕಿಂತ ಲೀಚ್ ಅಂತಾರಲ್ಲ ಅದ್ರ ಕಂಡ್ರೇ ಭಯ. ಇವಾಗ ನಮ್ಮ ಜೊತೆ ಬಂದವರು ತುಂಬ ಅಣಬೆಗಳನ್ನು ತೊಗೊಳ್ತಾ ಇದ್ದಾರೆ, ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಇವಾಗ. ಇದು ಹಡ್ಡೆ ಅಂದರೆ ಒಂದು ಸಣ್ಣ ಕಾಡು ಥರನೇ ಇದು, ನಿಮಗೆ ಗೊತ್ತಿರ್ಬೋದು ಈ ಮಲ್ನಾಡು ಮನೆಗಳು ಹೇಗಿರುತ್ತೆ ಅಂದರೆ ಒಂದು ಸುತ್ತ ಕಾಡುಗಳ ಥರ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಮನೆಗಳಿರುತ್ತೆ, ಒಂದು ಕಿಲೋಮೀಟ್ರಿಗೂ ಅರ್ಧ ಕಿಲೋಮೀಟರ್ಗೂ ಒಂದೊಂದು ಮನೆಗಳಿರುತ್ತೆ. ಈ ಹಡ್ಡೆಯಲ್ಲೇ ದೇವ್ರ ಕಲ್ಲುಗಳಿರುತ್ತೆ, ಈಗ ನೀವೇನು ಕಲ್ಲು ನೋಡಿದ್ರಿ ಅಲ್ವಾ, ಸೊ ಅದು ಈ ಪ್ಲೇಸ್ನ ರಕ್ಷಣೆ ಮಾಡುವಂಥ ಒಂದು ದೇವರ ಕಲ್ಲಾಗಿರುತ್ತೆ. ಸೊ ಅಲ್ಲಿ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿ ಅದ್ರ ಹತ್ತಿರ ನಾವು ತುಂಬ ಕ್ಲೋಸಾಗಿ ಅಲ್ಲಿ ಓಡಾಡಲ್ಲ, ಬೇರೆ ಕಡೆಯೆಲ್ಲ ನಾವೀಗ ಮಶ್ರೂಮ್ ಹುಡುಕ್ತಾ ಇದ್ದೀವಿ. ಇದು ತುಂಬ ಅರಳಿರೋ ಮಶ್ರೂಮ್ಗಳನ್ನೇ ಒಂದು ಕಡೆ ಹಾಕ್ತಾಯಿದ್ವಿ, ಒಂದು ಬಕೆಟ್ ಮೇಲೆ ಸಿಕ್ಕಿದೆ ತುಂಬ ಅರಳಿರೋದು. ಇದು ಮೊಗ್ಗು ಅಥವಾ ಮೀಡಿಯಮ್ಮಾಗಿ ಅರಳಿರೋದು ಎಲ್ಲ ಥರದ ಮಶ್ರೂಮ್ಗಳು ನೀವಿಲ್ಲಿ ನೋಡ್ಬೋದು. ಸುಮಾರು ಒಂದು ಅರ್ಧ ಬುಟ್ಟಿ ಮಶ್ರೂಮ್ ಸಿಕ್ಕಿದೆ ಸದ್ಯಕ್ಕೆ. ಇವಾಗ ಈ ಅಣಬೆಗಳನ್ನೆಲ್ಲ ಕ್ಲೀನ್ ಮಾಡೋಣ. ಮೊದಲಿಗೆ ಆ ಬೇರ್ ಪಾರ್ಟ್ ಏನಿರುತ್ತೆ ಅದನ್ನೇ ನಾವು ಕಟ್ ಮಾಡಿ ತೆಗೆದುಬಿಡ್ತೀವಿ. ನೆಕ್ಸ್ಟು ಈ ಥರ ಅಣಬೆಗಳನ್ನು ಬಿಡಿಸ್ಕೊಂಡು ಅದರ ಮೇಲ್ಗಡೆ ಇರುವಂಥ ಸಿಪ್ಪೆಗಳನ್ನು ಬಿಡಿಸ್ತಾ ಬರ್ತೀವಿ. ಇದು ತುಂಬ ಅರಳಿಬಿಟ್ಟಿದೆ ಅಂತಂದರೆ ಅದರಲ್ಲಿ ಹುಳ ಇರುತ್ತೆ, ಸೊ ನೋಡಿ ಅದನ್ನು ಕ್ಲೀನ್ ಮಾಡಬೇಕು. ತುಂಬ ಅರಳಿಬಿಟ್ಟಿದೆ, ಇನ್ನೇನು ಮೆತ್ತಗಿದೆ ಅನ್ನೋದಾದರೆ ನಾವು ಅದನ್ನು ತೊಗೊಳ್ಳೋದೇ ಇಲ್ಲ, ಅದನ್ನು ಕೂಡ ನಾವು ಎಸ್ದುಬಿಡ್ತೀವಿ ಆಚೆ. ಇದು ಮೊಗ್ಗಿದೆ, ಸೊ ಇದನ್ನು ನೀಟಾಗಿ ಈ ಥರ ಕ್ಲೀನ್ ಮಾಡಿ ನೋಡಿ ದಂಟು ಏನು ಬರುತ್ತೆ ಇದನ್ನು ಎರಡು ಪೀಸ್ ಮಾಡಿ ಈ ಥರ ಮಾಡ್ತೀವಿ. ಇದೇ ಥರ ನಾವೀಗ ಎಲ್ಲ ಮಶ್ರೂಮ್ನು ಇದೇ ಥರ ಕ್ಲೀನ್ ಮಾಡಬೇಕು. ಈ ಮಶ್ರೂಮಲ್ಲಿ ತುಂಬ ಮಣ್ಣಿರುತ್ತೆ, ಸೊ ನೀವು ಮಣ್ಣಲ್ಲೇ ಈ ಮಶ್ರೂಮ್ನೆಲ್ಲ ಹುಡುಕಿ ತಂದಿರ್ತೀರ, ಸೊ ನಿಮ್ಮ ಕೈ ಉಗುರು ಎಲ್ಲ ಕಡೆ ಮಣ್ಣಾಗಿರುತ್ತೆ. ಸೊ ಇದೆಲ್ಲ ಕ್ಲೀನ್ ಆದಮೇಲೆ ಆರಾಮಾಗಿ ನೀವು ವಾಶ್ ಮಾಡ್ಕೊಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಏನಂತಂದರೆ ಈ ನ್ಯಾಚುರಲಾಗಿ ಸಿಗುತ್ತಲ್ಲ ಈ ಮಶ್ರೂಮ್, ಆ ನ್ಯಾಚುರಲಾಗಿ ಸಿಗುವಂಥ ಮಶ್ರೂಮ್ನ ನೀವು ಆ ನ್ಯಾಚುರಲ್ ಆರ್ಗ್ಯಾನಿಕ್ ವೇನಲ್ಲೇ ಹೋಗಿ ತಗೊಬಂದು ಅದನ್ನು ಕ್ಲೀನ್ ಮಾಡಿ ಅಡುಗೆ ಮಾಡಿ ಊಟ ಮಾಡೋದಿದೆಯಲ್ಲ, ಆ ಮಳೆಗಾಲದಲ್ಲಿ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಅದನ್ನು ನಿಜವಾಗ್ಲೂ ಅದನ್ನು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಆ ಫೀಲಿಂಗ್ ಗೊತ್ತಿರುತ್ತೆ. ಸೊ ಈ ಸಿಟಿಗಳಲ್ಲಿ ಈ ಯಾವ ರೀತಿ ಮಶ್ರೂಮ್ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಇವಾಗ ಕೆಲವರು ಮಶ್ರೂಮ್ನ ಕಲ್ಟಿವೇಟ್ ಮಾಡಿ ಮಾರ್ತಾರೆ, ಸೊ ಅದು ಬೇರೆ. ಇದು ನ್ಯಾಚುರಲಾಗಿ ಮಳೆ ಬಂದಾಗ ಗುಡುಗು ಸಿಡಿಲು ಬಂದಾಗ ಯಾವ ರೀತಿ ಮಶ್ರೂಮ್ಗಳು ಬರುತ್ತೆ, ಸೊ ನಾವು ಎಲ್ಲೆಲ್ಲಿ ಅದನ್ನು ಹುಡುಕ್ತಾ ಇರ್ತಾರೆ ಎಷ್ಟೊಂದು ಜನ ಗೊತ್ತಿರಲ್ಲ ಸಿಟಿಯಲ್ಲಿದ್ದವರಿಗೆ. ಸೊ ಅವರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಕ್ಲೀನಾಗಿ ಮಶ್ರೂಮ್ ಎಲ್ಲ ಕ್ಲೀನ್ ಆದಮೇಲೆ ನಮಗೆ ಇಷ್ಟು ಮಶ್ರೂಮ್ ಸಿಕ್ಕಿದೆ ಸದ್ಯಕ್ಕೆ. ಈಗ ನಾವು ಈ ಮಶ್ರೂಮ್ನ ನಾವು ಚೆನ್ನಾಗಿ ನೀರಿನಲ್ಲಿ ಒಂದು 4-5 ಸತಿ ಚೆನ್ನಾಗಿ ಮಣ್ಣು ಹೋಗೋವರೆಗೂ ವಾಶ್ ಮಾಡಿ ಈಗ ಇದನ್ನು ಅಡುಗೆಗೆ ಬಳಸ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.